ಸಮ್ಮಿಲನ 10 ಜನ ಕನ್ನಡ ಕವಿಗಳು ತಮ್ಮ ಕವನಗಳನ್ನು ಓದುವ ಕಾರ್ಯಕ್ರಮ. ಮೊದಲಿಗೆ ಈ ಧ್ವನಿ ಸುರುಳಿಯನ್ನು ರೂಪಿಸಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಎರಡು ಮಾತು. ಕವಿಯೇ ತನ್ನ ಕವನವನ್ನು ಓದಿರುವ ಈ ಬಗೆಯ ಧ್ವನಿ ಸುರುಳಿ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ. ಇದು ಕವಿಯ ಧ್ವನಿಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುತ್ತದೆ ಮಾತ್ರವಲ್ಲ, ತನ್ನ ಕವನವನ್ನು ಕವಿ ಓದಿಕೊಳ್ಳುತ್ತಿದ್ದ ರೀತಿಯನ್ನೂ ತಿಳಿಸುತ್ತದೆ. ಇಂಥ ಉದ್ದೇಶದಿಂದ ರೂಪುಗೊಂಡಿರುವ ಈ ಧ್ವನಿ ಸುರುಳಿಯ ನಿರ್ಮಾಣದಲ್ಲಿ ಅನೇಕ ಪ್ರಸಿದ್ಧ ಸಾಹಿತಿಗಳು ಪಾಲ್ಗೊಂಡಿದ್ದಾರೆ. ಹಿರಿಯರಾದ ಪುತಿನ, ಗೋಪಾಲಕೃಷ್ಣ ಅಡಿಗ ಮತ್ತು ನರಸಿಂಹಸ್ವಾಮಿಗಳು ಆಯಾಸ ಅನಾರೋಗ್ಯಗಳನ್ನೂ ಎಣಿಸದೆ ತಮ್ಮ ಒಂದೊಂದು ಕವನವನ್ನು ತಾವೇ ಓದಿ ಈ ಪ್ರಯತ್ನವನ್ನು ಹರಸಿದ್ದಾರೆ. ಇವರೆಲ್ಲರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಈಗ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಮುನ್ನುಡಿ ರೂಪವಾಗಿ ಕೆಲವು ಮಾತುಗಳನ್ನು ಆಡುತ್ತಾರೆ. ಕವಿತೆ ಇರುವುದು ಕಣ್ಣಲ್ಲಿ ಓದುವುದಕ್ಕಲ್ಲ, ಕಿವಿಯಲ್ಲಿ ಕೇಳುವುದಕ್ಕೆ. ಭಾವಕ್ಕೆ ಸರಿಯಾಗಿ ಏರಿ ಇಳಿಯುವ ಮಾತಿನಲ್ಲೇ ಒಂದು ಸೌಖ್ಯವಿದೆ. ಈ ಮಾತಿನ ಸಹಜ ಲಯವನ್ನು ಇನ್ನಷ್ಟು ಎಳೆದು ಹಾಡು ಮಾಡಬಹುದು. ಅದೂ ಒಂದು ಓದುವ ಕ್ರಮ, ಕೇಳುವ ಕ್ರಮ. ಇದು ಪ್ರಸಿದ್ಧವಾದ, ಜನಪ್ರಿಯವಾದ ಕ್ರಮವೂ ಹೌದು. ಆದರೆ ಈಗ ನಮ್ಮ ಪ್ರಯತ್ನ ಮಾತಿನಲ್ಲೇ ಅಂತರ್ಗತವಾದ ನಾದಕ್ಕೆ ನಮ್ಮ ಕಿವಿಗಳನ್ನು ಚುರುಕುಗೊಳಿಸಿಕೊಳ್ಳುವುದು. ಕೆಲವರು ಹಾಡಬಲ್ಲರು, ಆದರೆ ಎಲ್ಲರೂ ಭಾವಾವೇಶದಿಂದ ಮಾತಾಡಬಲ್ಲರು. ಕವಿತೆಯ ಜೀವಾಳವಿರುವುದು ಇಂಥ ಮಾತಿನ ಗತ್ತಿನಲ್ಲಿ ಎನ್ನುವುದಾದರೆ, ಇಲ್ಲಿ ನೀವು ಹಲವು ರೀತಿಯ ಮಾತುಗಾರಿಕೆಯನ್ನು, ಭಾಷೆಯ ಸೊಗಸನ್ನು ಸವಿಯಲಿದ್ದೀರಿ. ಇಲ್ಲದ ಭಾವವನ್ನು ಕೃತಕವಾಗಿ ಆರೋಪಿಸದಂತೆ, ಇರುವ ಭಾವ ನಷ್ಟವಾಗದಂತೆ, ಉಸಿರಾಟವೇ ಲಯವಾಗುವಂತೆ ಓದುವ, ಅದನ್ನು ಕೇಳಿ ಸುಖಿಸುವ ರಸಿಕತೆಗೆ ಈಗ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಈಗ ಕವಿತೆಗಳ ವಾಚನ. ಮೊದಲಿಗೆ ಡಾಕ್ಟರ್ ಪುತ್ತಿ ನರಸಿಂಹಾಚಾರ್ಯರ ಕವಿತೆ ನೆರಳು. ದೈವಕ್ಕೆ ತನ್ನನ್ನು ಮನಸಾ ಒಪ್ಪಿಸಿಕೊಂಡ ಮಾನವ ಚೇತನವೊಂದು ಹೇಗೆ ಯಾವುದೇ ಅಡೆತಡೆಗಳಿಂದ ಬಾಧಿತವಾಗುವುದಿಲ್ಲ ಎನ್ನುವುದನ್ನು ಈ ಕವಿತೆ ಧ್ವನಿಸುತ್ತದೆ. ಮೇಲೊಂದು ಗರುಡ ಹಾಡು ತೆಗೆದು ಕೆಳಗೆ ಅದರ ನೆರಳು ಓಡು ತೆಗೆದು, ಅದಕ್ಕೂ ಅದರಿಚ್ಛೆ ಹಾದೆ, ಇದಕ್ಕೂ ಹರಿದತ್ತ ಬೀದಿ. ನೆಲ ನೆಲದಿ ಮನೆಯ ಮನೆಯ ಮೇಲೆ ಕೊಳ ಬಾವಿ ಕಂಡು ಕಾಣದೋಲೆ, ಗಿಡ ಗುಲ್ಮ ತೆಬರು ತಿಟ್ಟು ಎನ್ನದಿದಕ್ಕೆ ಒಂದೇ ನಿಟ್ಟು. ಗಾಳಿ ಬೆರಗಿದರ ನೆಲದೊಳೋಟ ವೇಗ ಕಂಡಬಹುದಾವ ಹೂಟ, ಸಿಕ್ಕು ದಣಿವಿಲ್ಲದಂತೆ ನಡೆಯದಕ್ಕೆ ನಿಲ್ಲದಂತೆ. ಇದ ನೋಡಿ ನಾನು ನೆನವೆ ನಿಂದು, ಇಂಥ ನಳನೇನು ಗಾಂಧಿ ಎಂದು. ಹರಿದತ್ತ ಹರಿಯ ಚಿತ್ತ ಈ ಧೀರ ನಡೆವನತ್ತ. ಪುತಿನರವರ ಎರಡನೆಯ ಕವನ ಬಾನ್ ತಿಳಿದಿತ್ತು. ಪ್ರಕೃತಿಯ ಚೆಲುವಿನಲ್ಲಿ ಕಾಣುವ ಪರಿಪೂರ್ಣತೆಯನ್ನು ಕವಿ ಇಲ್ಲಿ ಬೆರಗಿನಿಂದ ಪರಿಭಾವಿಸುತ್ತಿದ್ದಾರೆ. ಆದರೆ ಆ ಪರಿಪೂರ್ಣತೆ ತನಗೆ ಸಿದ್ಧಿಸಿಲ್ಲವೆಂಬ ವಿಷಾದವೂ ಅವರಲ್ಲಿದೆ. ಪುತಿನರವರ ಕವಿತೆಯನ್ನು ಈಗ ವಾಚಿಸುವವರು ಶ್ರೀ ನರಹಳ್ಳಿ ಬಾಲಸುಬ್ರಹ್ಮಣ್ಯ. ಬಾನ್ ತಿಳಿದಿತ್ತು, ಬಿಳಿ ಮುಗಿಲೋಳಿಯು ಕೇಳಿಯ ದೋಣಿಯ ಹೋಲಿತ್ತು. ಸರಸಿಗಳೆದೆಯೊಳು ಬಯಲೊಳು ಮಲೆ ಮೇಲ್ ಬೆಚ್ಚನೆ ಕಿರುಬಿಸಿಲೊರಗಿತ್ತು. ಹಸುರೋಳು ಹಿಮಮಣಿ ರತ್ನಜ್ಯೋತಿಗಳಂಬನು ದೆಸೆದೆಸೆಗೆಸೆದಿತ್ತು. ಶರದದ ಹಗಲೊಳು ಚೆಲುವಿತ್ತು, ಬಿಡುವಿತ್ತು, ಕಳೆಯಿತ್ತು. ಎಲೆ ಮೇಲುರುಳುತ ಮುತ್ತಿನ ಕಂಠಿಯು ಕಮಲಕ್ಕೆ ಕಿರುದೆರೆ ಹಾಕಿತ್ತು. ತಣ್ಣನೆ ನುಣ್ಣನೆ ನುಸುಳುತ ಗಾಳಿಯು ಬಳ್ಳಿಗೆ ಕಚಗುಳಿಯಿಡುತ್ತಿತ್ತು. ಪೊದರೊಳು ಮೆಳೆಯೊಳು ಕ್ರೀಡಾವನದೊಳು ಹಕ್ಕಿಯು ಹಾಡನು ಹರಡಿತ್ತು. ಶರದದ ಹಗಲೊಳು ಒಲವಿತ್ತು, ಗೆಲವಿತ್ತು, ನಲವಿತ್ತು. ಆದೊಡೆ ಪೂರ್ಣತೆಯರ ಸುತ ದುಂಬಿಯ ತೆರದೊಳಗೆನ್ನೆಯ ಒಲವಿತ್ತು. ಚಿಂತೆಯ ಕಾರ್ಮುಗಿಲಿರುಳೊಳಗೆನ್ನೆದೆ ಬೆಳಕನು ಕಾಣಲು ತವಿಸಿತ್ತು. ನನಸಿನ ಕನಸಿನ ಅಂತರವಳೆಯುತ ಬಾಳಿನೋಳುಲ್ಲಸ ಕುಗ್ಗಿತ್ತು, ಬಲು ಕುಗ್ಗಿತ್ತು. ಶರದದ ಗೆಲವಿನ ಹಗಲೊಳಗಿದ್ದುದು ನಾಕದ ನಲವಿನ ಸಂದೇಶ. ಅಚ್ಚರಿ, ಬಾಳಿನ ಕುಗ್ಗನು ಹೆಚ್ಚಿಸುತ್ತಿಹುದು ಈ ನಲ್ಮೆಯ ಸಂದೇಶ.
ಈಗ ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿಯವರ ಎರಡು ಕವಿತೆಗಳು. ಮೊದಲ ಕವಿತೆ ರೈಲ್ವೆ ನಿಲ್ದಾಣದಲ್ಲಿ. ಸದ್ದು ಗದ್ದಲಗಳಿಂದ ತುಂಬಿಹೋದ ಯಂತ್ರ ಜಗತ್ತಿನ ನಡುವೆಯೂ ಮಾನವ ಸಂಬಂಧಗಳ ಸೂಕ್ಷ್ಮ ಸಂವೇದನೆಯನ್ನು ಈ ಕವಿತೆ ಹಿಡಿದಿಟ್ಟಿದೆ. ಈ ಕವನವನ್ನು ಸ್ವತಃ ಕವಿಯೇ ಓದಿದ್ದಾರೆ. ಎಲ್ಲಿದ್ದೀಯೇ ಮೀನಾ? ಇಲ್ಲೇ ಇದ್ದೇನಮ್ಮ. ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ ಇಲ್ಲೇ ಇವೆಯಮ್ಮ. ಏನನ್ನೋ ಮರೆತಂತಿದೆ, ಮರೆಯುವುದೇ ಹೇಗೆ? ಏನನ್ನೋ ನೆನೆವಂತಿದೆ, ನಾನಿರುವುದೇ ಹಾಗೆ. ಬಿಸಿನೀರಿದೆಯೇ ಮೀನಾ ಮಗುವಿನ ಹಾಲಿನ ಪುಡಿಗೆ? ಬೇಕಾದಷ್ಟಿದೆ ಅಮ್ಮ, ಕಣ್ಣಲ್ಲೂ ಜೊತೆಗೆ. ಮಗುವನ್ನು ಹಿಡಿದುಕೋ ಹೀಗೆ, ಕಪ್ಪಿಡುವನು ಹಣೆಗೆ. ಮೈ ಬಿಸಿಯಾಗಿದೆಯಲ್ಲಿ ಹೊರಡುವ ಸಮಯಕ್ಕೆ. ಗಂಟೆಯ ಹೊಡೆತಕ್ಕೆ ಸಿಡ್ಲಿಗೆ ಬೀಸಿದ ಬಾವುಟಕ್ಕೆ ನಲುಗುತ್ತಿದೆ ಬಂಡೆಯ ಮೈ ದೀಪದ ಬೆದರಿಕೆಗೆ. ಕಿಟಕಿಯ ಜೊತೆಗೂ ಬರುವುದು ಬೇಡಮ್ಮ, ಹೋಗು. ಇಲ್ಲಿಂದಲೇ ಕೈ ಮುಗಿಯುವನು, ಅಲ್ಲಿಂದಲೇ ಹರಸು. ಕಂಬಿಗಳುದ್ದಕ್ಕೂ ಹಬ್ಬಿತು ಎಂದಿನ ಕೂಗು. ಎಲ್ಲಿದ್ದೀಯೇ ಮೀನಾ, ಎಲ್ಲಿದ್ದೀಯೇ? ಕಿಡಿಗಳು ಹೊರಳುವ ಹೊಗೆಯಲ್ಲಿ ಹೆಗ್ಗಾಡಿಗಳು ಉರುಳು. ಇಲ್ಲೇ ಇದ್ದೇನಮ್ಮ, ಇಲ್ಲೇ ಇದ್ದೇನೆ. ಕಿಟಕಿಯ ಮುಚ್ಚಿಕೋ ಮೀನಾ, ಕಿಡಿ ಬೀಳುವುದೊಳಗೆ. ಕಿಟಕಿಯ ಮುಚ್ಚಿದನಮ್ಮ, ಕಿಡಿ ಬೀಳದ ಹಾಗೆ. ಕೆಎಸ್ನ ಅವರ ಎರಡನೆಯ ಕವಿತೆ ಬರಿಗೊಡಗಳಿಗೆ ಸಮಾಧಾನ. ಈ ಕವನ ನಮ್ಮ ದೇಶದ ಸ್ವಾತಂತ್ರ್ಯೋತ್ತರ ಪರಿಸ್ಥಿತಿಯನ್ನು ಮಾರ್ಮಿಕವಾಗಿ ವಿಡಂಬಿಸುತ್ತದೆ. ಕೆಎಸ್ನ ಅವರ ಈ ಕವನವನ್ನು ಶ್ರೀ ರಾಘವೇಂದ್ರ ರಾವ್ ಅವರು ವಾಚಿಸುತ್ತಾರೆ. ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ. ಮಟಮಟ ಮಧ್ಯಾಹ್ನದಲ್ಲಿ ಬೀದಿಯೊಳಗಾಗಿ ಒಂದು ತಲೆಯಿಲ್ಲ, ಬಿಸಿಲೇ ಇಲ್ಲ. ನಿರ್ಜೀವವಾಗಿದೆ ನಿರಂತರ ನಿರ್ಭಾಗ್ಯ ನೀಲ ಗಗನ. ರಾತ್ರಿಯ ಮಾತು ರಾತ್ರಿಗಾಯಿತು, ಈಗ ಹೇಳಿ. ಒಂದಾದರೂ ಬಿಳಿ ಮುಗಿಲೇ ಶಾಂತಿಯೇ, ರಾಮರಾಮ. 10 ಲಕ್ಷ ಜನದುಸಿರಾಚೆಗೆ ಊರಾಚೆಗೆ ಯಾರದೋ ಪಾಳು ಹೊಲದೊಳಗೆ ತಲೆಯ ತಗ್ಗಿಸಿ ಸುಟ್ಟ ಕೂಳೆಯನ್ನು ಮೇಯುತ್ತಿವೆ ಊರ ದನ ಗುಂಪು ಗುಂಪಾಗಿ. ನಿಮಿಷದ ಹಿಂದೆ ಕೊರಳ ಗೆಜ್ಜೆಯ ಇಂಪು ಹರಿದಿತ್ತು ಬೇಲಿಗಳ ಮೇಲೆ. ಹೊಗೆಯ ಗೋಪುರ ವೇಳುತ್ತಿದೆ ಬಂಡೆಗಳ ಮುಂದೆ. ತರಗೆಲೆ ರಾಸಿಗಾಗುತ್ತಿದೆ ನಿಷ್ಕಾಮದಹನ. ಗುಡಿಯ ಬಾಗಿಲಲ್ಲಿ ಬಿಸಿಲ್ ಗುದುರೆಗಳ ನೀರವ ನಿರ್ಗಮನ. ಮುತ್ತಿನ ಹಾರವಿಲ್ಲ, ಹತ್ತುವ ದೇವರಿಲ್ಲ, ಕಚ್ಚುವುದಿಲ್ಲ, ಒದೆಯುವುದಿಲ್ಲ ಹೆಸರಿಗೆ ಕುದುರೆ. ಯಾರಿಗೆ ಬೇಕಿ ಗತವೈಭವಗಳ ಪರಂಪರೆ? ಬೋರೆಯಿಂದ ಬಳಲಿ ಬಂದ ಕುಂಟುಗಾಳಿಗೆ ಪರ್ವತವಾಗಿದೆ ಮಣ್ಣು ಮಾಳಿಗೆ. ದೂರದಾರಿಯಲ್ಲಿ ಎದ್ದ ಧೂಳಿನಲ್ಲಿ ಉಸಿರೆಳೆಯುತ್ತಿದೆ ಲಾರಿ. ಬಾಂದಳದ ವಿಮಾನ ಅದೆಷ್ಟು ನಿಧಾನ. ದಾರವಿಲ್ಲದ ಸೂಜಿ ನಾಟಿದೆ ನೀಲಿ ಬಟ್ಟೆಯಲ್ಲಿ. ತಲೆಗೆದರಿದ ಗಿಡಬಳ್ಳಿ ಬೆಂಡಾಗಿವೆ ಬಿಸಿಲಲ್ಲಿ. ಮಣ್ಣಿನ ಬಣ್ಣ ಬಂದಿದೆ ಚೆಲುವಿನ ಕಣ್ಣಿಗೆ. ನೀರಡಿಕೆಯ ದೀಪ ಉರಿಯುತ್ತಿದೆ ಕವಿತೆಯ ತುಟಿಯಲ್ಲಿ ಸಣ್ಣಗೆ. ಇದು ಇದು ಹಸಿರಿಲ್ಲದ ಕೆಸರಿಲ್ಲದ ಉಸಿರಿಲ್ಲದ ನರಕ. ಜಳ್ಳಾಗಿದೆ ಈ ಮುದಿಮರ ಅನಕ. ಹಕ್ಕಿ ತಂಗುವುದಿಲ್ಲ, ಕೋತಿ ಜಗ್ಗುವುದಿಲ್ಲ, ಏನಿದರ ಅಮರಭಾವ? 100 ವಸಂತಗಳ ಹೀರಿ ಕಟ್ಟರೆಯಾಗಿದೆ ಇದರ ಜೀವ. ಹಾವಿನ ಸಂಸಾರದ ಪೊಟ್ಟರೆಯಾಗಿದೆ ಇದರ ದೇಹ. ಯಾರಿಗೆ ಬೇಕು ಇದರ ಸ್ನೇಹ? ಬಿರುಗಾಳಿಯಾದರೂ ಬೀಸಿ ಇದು ಬಿದ್ದರೆ ವಾಸಿ. ಯಾವ ಬಣ್ಣ ಬಂತಂತೆ ಚೆಲುವಿನ ಕಣ್ಣಿಗೆ? ಕವಿತೆಯ ತುಟಿಯಲ್ಲಿ ಉರಿಯುವುದೇನು ಸಣ್ಣಗೆ? ಹಳೆಯ ಪುಸ್ತಕದಲ್ಲಿ ಹಿಂದೆಯೇ ಬರೆದಿದೆ, ತುಂಬಿದ ಕೊಡ ತುಳುಕುವುದಿಲ್ಲ, ಭೇಷಾಗಿದೆ ಬರವಣಿಗೆ. 1000 ಬೀದಿಗಳಲ್ಲಿ ನಾಳೆ ನಡೆಯಲಿದೆ ಭಾಗೀರಥಿಯ ಮೆರವಣಿಗೆ. ಬರಿಗೊಡಗಳಿಗೆ ಸಮಾಧಾನ ಹೇಳಿದ್ದೂ ಹೇಳಿದ್ದೆ ನೀರಿಲ್ಲದ ನಲ್ಲಿ,
ಮೃದುಸ್ವರದಲ್ಲಿ. ತುಂಬಿದ ಕೊಡ ತುಳುಕುವುದಿಲ್ಲ, ಬರಿಗೊಡವು ತುಳುಕುವುದಿಲ್ಲ, ತುಳುಕಿದರೂ ಚಿಂತೆಯಿಲ್ಲ, ಎಂದಿಗೆ ಬರುವುದು ನೀರು? ಉತ್ತರವೇ ಇಲ್ಲ. ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ ನಲ್ಲಿ, ತುಂಬಿದ ಕೊಡ ತುಳುಕುವುದಿಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ. ಈಗ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರು ನನ್ನ ನುಡಿ ಎಂಬ ಕವಿತೆಯನ್ನು ಓದಲಿದ್ದಾರೆ. ಸ್ವಂತಿಕೆಯ ಮಹತ್ವವನ್ನು, ಅದು ತಮಗೆ ಇನ್ನೂ ಸಾಧಿಸಿಲ್ಲವೆಂಬ ಕಳವಳವನ್ನು ಕವಿ ಇಲ್ಲಿ ಅನೇಕ ಹೋಲಿಕೆಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಮುಂದೆ ಶ್ರೇಷ್ಠ ಕವಿಯಾಗಿ ಬೆಳೆದ ಅಡಿಗರು ತಮ್ಮ ಮೊಟ್ಟ ಮೊದಲ ಕವನದಲ್ಲೇ ಸ್ವಂತಿಕೆ ಕುರಿತ ಇಂಥ ತಹತಹವನ್ನು ವ್ಯಕ್ತಪಡಿಸಿದ್ದು ಅರ್ಥಪೂರ್ಣವಾಗಿದೆ. ಹಲವು ಹೂಗಳ ಸುಗಂಧವ ತರುವ ಹರಿಕಾರ, ಎಲೆಲೆ ಮಂದಾನಿಲನೆ ನಿನಗೆ ಸೌರಭ ಸಾರ ದೊರೆಕೊಳ್ಳಲಿಲ್ಲ. ಹಲವಾರು ನಕ್ಷತ್ರಗಳ ಸೆರೆ ಹಿಡಿದು ತಂದು ಕೂಡುವ ದೀಪ್ತ ಕಾಸಾರ ನಿನಗಿಲ್ಲ, ನಿನಗಿಲ್ಲ ಬಾಳ ಬೆಳಗುವ ದೀಪ. ಹಲವು ಬಣ್ಣವ ತಳೆದು ಮೆರೆವ ಸಂಧ್ಯಾಬೇಗ ನಿನಗಿಲ್ಲ, ನಿನಗಿಲ್ಲ ವಣ್ಣ ಮೀಸಲು ಬಣ್ಣ. ಚಂದ್ರ ಸೂರ್ಯರ ನೆರವಿನಿಂದ ಬೆಳಗುವಳು ಈ ವಸುಂಧರೆಗೆ ಅದೆಂದು ಬಹುದೋ ಸ್ವಯಂ ದೀಪಕತಿ. ಅವರಿವರ ನುಡಿಗಳನ್ನು ಕದ್ದು ಮರುನುಡಿಗೊಡುವ ದೆಸೆಗಳೇ ನಿಮಗೆಂದು ಬಹುದು ಮೀಸಲು ನಿನದ. ಅನ್ಯರು ಒರೆದುದನೆ ಬರೆದುದನೆ ನಾ ಬರೆ ಬರೆದು ಭಿನ್ನಗಾಗಿದೆ ಮನವು. ಬಗೆಯ ಒಳಗನೇ ತೆರೆದು ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಕೆ ಬರುವನಕ ನನ್ನ ಬಾಳಿದೋ ನರಕ. ಅಡಿಗರ ಇನ್ನೊಂದು ಕವಿತೆ, ಕವಿತೆಯ ಹೆಸರು ಭೂತ. ನಮ್ಮ ಪರಂಪರೆಯನ್ನು ಇಂದಿನ ಬದುಕಿಗೆ ಅರ್ಥಪೂರ್ಣವಾಗಿ ದಕ್ಕಿಸಿಕೊಳ್ಳುವ ಬಗೆ ಯಾವುದು ಎನ್ನುವುದನ್ನು ಶಕ್ತಿಯುತವಾದ ಅನೇಕ ಚಿತ್ರಗಳ ಮೂಲಕ ಕಟ್ಟಿಕೊಡಲಾಗಿದೆ. ಈ ಕವಿತೆಯನ್ನು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಓದುತ್ತಾರೆ. ಕಾಡುತ್ತಿವೆ ಭೂತಕಾಲದ ಭ್ರೂಣ ಗೂಢಗಳು, ಹುಗಿದ ಹಳಬಾವೆಯೊಳ ಕತ್ತಲ ಹಳಸುಗಾಳಿ ಅಂಬೆಗಾಲಿಟ್ಟು ತಲೆ ಕೆಳಗು ತೆವಡುತ್ತೇರಿ ಅಳ್ಳಳ್ಳಾಯಿ ಜಪಿಸುವ ಬಿಸಿಲ ಕೋಲಿಗೆಗರಿ ತೆಕ್ಕಾಮುಕ್ಕಿ ಹಾಯುತ್ತಿದೆ ತುಳಸಿ ವೃಂದಾವನದ ಹೊದರಿಗೂ. ತೊಟ್ಟು ಕಳಿಸಿದ ಹೊಕ್ಕುಳಿನ ಬಳ್ಳಿ ದಡದಲ್ಲಿ ಕತ್ತರಿಸಿ ದಿರಿಬಾಲ ಮಿಡುಕುತ್ತದೆ. ಕತ್ತಲಲ್ಲೇ ಕಣ್ಣು ನೆಟ್ಟು ತಡಕುವ ನನಗೆ ಹೊಳೆವುದು ಹಠಾತ್ತನೊಂದೊಂದು ಚಿನ್ನದ ಗೆರೆ. ಅಮಾವಾಸ್ಯ ಕಂದಕಗಳಲ್ಲಿ ಹೇಗೋ ಬಿದ್ದು ಒದ್ದಾಡುತ್ತಿರುವ ಗರಿಸುಟ್ಟ ತಾರೆ. ವರ್ತಮಾನ ಪತ್ರಿಕೆಯ ತುಂಬ ಭೂತದ ಸುದ್ದಿ. ನೀರ ಮೇಲಕ್ಕೊಂದು ಮಡಿ, ಕೆಳಕ್ಕೇಳು ಮಂಜಿನ ಶಿಖರಿ. ಇದ್ದಕ್ಕಿದ್ದಂತ ಅಕಸ್ಮಾತ್ ಅಗ್ನಿ ನುಡಿ ಯುಗಿವ ಮಂಜು ಮುಸುಕಿದ ಮುಗ್ಧ ಜ್ವಾಲಾಮುಖಿ. ಪತ್ರಿಕೆಯ ಮುಚ್ಚಿದರೂ ಸದ್ದಿರದ ಖಾಲಿ ಕಂಕಾಲ ಕೋಣೆಗಳಲ್ಲಿ ತಾಳವಿಲ್ಲದೆ ಮೂಕಸನ್ನೆ ಮುಲುಕುವ ತಿರುಗು ಮುರುಗು ಪಾದದ ಪರಿಷೆ. ಅಂತರಾಳಗಳಲ್ಲಿ ನಿಂತ ನೀರುಗಳಲ್ಲಿ ಕಂತಿ ಕೈಬಡಿವ ಬೀಜಾಣುಜಾಳ. ಕಾಳರಂಗಸ್ಥಳದ ಪರದೆ ಮುರಿ ಮರೆಯಲ್ಲಿ ಮಾತು ಹೆಕ್ಕುವ ಮಿಣುಕು ಮನೆಯ ಬಾಲ. ಇವು ಬಯಸವೇ ಹೊರಂಗಳದ ರಂಗುರಂಗಿನ ಬಳ್ಳಿ ಹೂವು ಹೊದರ. ನೀರು ನೆಲೆಯಿಲ್ಲದಲೆವರು ಪಿತೃಪಿತಾಮಹರು, ಗಾಳಿ ಹೆದ್ದರೆ ಲಾಳಿ ಗಂಟಿ ನೆಲಸಿಕ್ಕಿಯೂ ದಕ್ಕದವರು. ಉಚ್ಛಾಟನೆಯ ತರ್ಪಣದ ತಂತ್ರಬಲ್ಲೆ, ಆದರೂ ಮಂತ್ರ ಮರೆತೆ ಬರಿದೇ ಹೀಗೆ ಆಡಿಸುತ್ತಿದ್ದೇನೆ ಮಂತ್ರದಂಡ. ಪುರೋಹಿತರ ನೆಚ್ಚಿ ಪಶ್ಚಿಮ ಬುದ್ಧಿಯಾದೆವೋ? ಇನ್ನಾದರೂ ಪೂರ್ವ ಮೀಮಾಂಸೆ ಕರ್ಮಕಾಂಡಗಳನ್ನು ಬಗೆಯಬೇಕು. ಅಗೆವಾಗ್ಗೆ ಮೊದಲು ಕೋಶಾವಸ್ಥೆ ಮಣ್ಣು, ಕೆಳಕ್ಕೆ ತಳಕ್ಕೆ ಗುದ್ದಲಿಯೊತ್ತಿ ಕುಕ್ಕಿದರೆ ಖಂಡೀತು ಗೆರೆಮಿರುವ ಚಿನ್ನದದಿರು. ಹೊರತೆಗೆದು ಸುಟ್ಟು ಸೋಸುವ ಅಪರಂಜಿ ವಿದ್ಯೆಗಳ ಇನ್ನಾದರೂ ಕೊಂಚ ಕಲಿಯಬೇಕು. ಹೊನ್ನ ಕಾಯಿಸಿ ಹಿಡಿದು ಬಡಿದಿಷ್ಟ ದೇವತಾ ವಿಗ್ರಹ ಕೊಗ್ಗಿಸುವ ಅಸಲು ಕಸುಬು.
ಬಾವಿಯೊಳಗಡೆ ಕೊಳೆವ ನೀರು, ಮೇಲಕ್ಕಾವಿ, ಆಕಾಶದುದ್ದಕ್ಕೂ ಅದರ ಕಾರಣ ಬೀದಿ, ಕಾರ್ಮುಗಿಲ ಖಾಲಿ ಕೋಣೆಯ ಅಗೋಚರ ಬಿಂದು, ನವಮಾಸವೂ ಕಾವ ಭ್ರೂಣರೂಪಿ, ಅಂದರ ಪಿಶಾಚಿ ಗುಡುಗಾಟ, ಸಿಡಿಲಿನ ಕಾಟ, ಭೂತರೂಪಕ್ಕೆ ಮಳೆ ವರ್ತಮಾನ, ಅಗೆದುತ್ತ ಗದ್ದೆಗಳ ಕರ್ಮಭೂಮಿಯ ವರ್ಣ, ಭತ್ತ ಗೋಧುವೆ ಹಣ್ಣು ಬಿಟ್ಟ ವೃಂದಾವನ, ಗುಡಿ ಗೋಪುರಗಳ ಬಂಗಾರ ಶಿಖರ. ಇನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಎರಡು ಕವನಗಳನ್ನು ಕೇಳೋಣ. ಜಡೆ ಮೊದಲ ಕವಿತೆ. ಜಡೆಯಂಥ ಸಾಮಾನ್ಯ ವಸ್ತು ಸಂಗತಿಯ ವರ್ಣನೆಯೊಂದಿಗೆ ಪ್ರಾರಂಭವಾಗುವ ಈ ಕವಿತೆ ಹಂತ ಹಂತವಾಗಿ ಅರ್ಥ ವಿಸ್ತಾರವನ್ನು ಪಡೆಯುತ್ತಾ ಹೋಗುತ್ತದೆ. ಕೊನೆಗೆ ಜಗತ್ತನ್ನೇ ಕಾಯುವ ಮಾತೃಶಕ್ತಿಯ ಭವ್ಯ ಕಲ್ಪನೆಯ ತನಕ ಅದು ಬೆಳೆಯುತ್ತದೆ. ಲಲನೆಯರ ಬೆನ್ನಿನೆಡೆ ಹಾವಿನೂಲು ಜೋಲ್ವ ಜಡೆ, ಲಲನೆಯರ ಬೆನ್ನಿನೆಡೆ ಹಾವಿನೂಲು ಜೋಲ್ವ ಜಡೆ, ಕಾಳಿಂದಿಯಂತಿಳಿದು ಕೊರಳೆಡೆಗೆ ಕವಲೊಡೆದು ಅತ್ತಿತ್ತ ಹರಿದ ಜಡೆ, ಚೇಳ್ಕೊಂಡಿಯಂಥ ಜಡೆ, ಮೋಟು ಜಡೆ, ಚೋಟು ಜಡೆ, ಚಿಕ್ಕವರ ಚಿನ್ನ ಜಡೆ, ಎಣ್ಣೆ ಕಾಣದೆ ಹಿಣಿಲು ಹಿಣಿಲಾಗಿ ಹೆಣದ ಜಡೆ, ಬೆವರಿನಲ್ಲಿ ಧೂಳಿನಲ್ಲಿ ನೆನದಂಟಿಕೊಂಡಿರುವ ಗಂಟು ಜಡೆ, ಅಕ್ಕ ತಂಗಿಯ ಮುಡಿಯ ಹಿಡಿದು ನಾನೆಳೆದಂಥ ಮಲ್ಲಿಗೆಯ ಕಂಪು ಜಡೆ, ಕೇದೆಗೆಯ ಹೆಣದ ಜಡೆ, ಮಾತೃ ಮಮತಾ ವೃಕ್ಷ ಬಿಟ್ಟ ಬೀಳಲಿನಂತೆ ಹರಡಿರುವ ತಾಯ ಜಡೆ, ಕುರುಕುಲ ಜೀವಾಕರ್ಷಣ ಪರಿಣತ ಆ ಪಾಂಚಾಲೆಯ ಜಡೆ, ಸೀತೆಯ ಕಣ್ಣೀರೊಳು ಮಿಂದ ಜಡೆ, ಓಹೋ ಈ ಜಡೆಗೆಲ್ಲಿ ಕಡೆ, ಸಂಜೆಯಲ್ಲಿ ಹಗಲು ಕೆದರುವ ಕತ್ತಲೆಯ ಕಪ್ಪು ಜಡೆ, ಬೆಳಗಿನಲ್ಲಿ ಇರುಳು ಬಿಚ್ಚುವ ಬೆಳ್ಳನೆಯ ಬೆಳಕು ಜಡೆ, ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತ ಬರುವಂಥ ಬೆಳ್ಳಕ್ಕಿಗಳ ಜಡೆ, ಕ್ರೌಂಚಗಳ ಜಡೆ, ಮರಮರದಿ ಬಳುಕುತಿಹ ಹೂ ಬಿಟ್ಟ ಬಳ್ಳಿ ಜಡೆ, ಕಾಡು ಬಯಲಿನ ಹಸುರು ಹಸರದಲ್ಲಿ ಹರಿಹರಿದು ಮುನ್ನಡೆವ ಹೊಳೆಯ ಜಡೆ, ಶ್ರೇಣಿ ಶ್ರೇಣಿಗಳಾಗಿ ಹರಿದಿರುವ ಗಿರಿಯ ಜಡೆ, ಗಿರಿಶಿವನ ಶಿರದಿಂದ ಹಬ್ಬಿ ಹಸರಿಸಿ ನಿಂದ ಕಾನನದ ಹಸುರು ಜಡೆ, ನಕ್ಷತ್ರಗಳ ಮುಡಿದ ನಟ್ಟಿರುಳ ನಭದ ಜಡೆ, ಮುಂಗಾರು ಮೋಡಗಳು ದಿಕ್ಕು ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ, ಚಂದ್ರ ಚೂಡನ ವ್ಯೋಮಕೇಶನ ವಿಶ್ವವನ್ನು ವ್ಯಾಪಿಸುತ್ತ ತುಂಬಿರುವ ಜಡೆ, ಗಾನಗಳ ಕಾವ್ಯಗಳ ಶಿಲ್ಪಗಳ ಕಲೆಯ ಜಡೆ, ಎಲ್ಲವೂ ರಮ್ಯವೆಲ್ಲ, ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ. ಎರಡನೆಯ ಕವಿತೆಯ ಹೆಸರು ಹಣತೆ ಹಚ್ಚುತ್ತೇನೆ ನಾನು. ಈ ಪದ್ಯದಲ್ಲಿ ಕವಿ ಮಾನವ ಸಂಬಂಧಗಳ ಮಹತ್ವವನ್ನು, ಅಂಥ ಸಂಬಂಧಗಳನ್ನು ಬೆಳಗಿಸುವುದೇ ತಮ್ಮ ಕಾವ್ಯದ ಉದ್ದೇಶವಾಗಿದೆ ಎನ್ನುವುದನ್ನು ವಿನಯದ ಸಹಜ ನೆಲೆಯಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ, ಕತ್ತಲಿನಿಂದ ಕತ್ತಲೆಗೆ ತಡಕಾಡಿಕೊಂಡು ಬಂದಿವೆ ಹೆಜ್ಜೆ ಶತಮಾನದಿಂದಲೂ, ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿಗೀಚಿದ್ದೇವೆ, ದೀಪ ಮುಡಿಸಿದ್ದೇವೆ, ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರುಬತ್ತಿ ಹೂಬಾಣ ಸುಟ್ಟಿದ್ದೇವೆ, ತಮಸೋಮ ಜ್ಯೋತಿರ್ಗಮಯ ಅನ್ನುತ್ತ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ನನಗೂ ಗೊತ್ತು, ನನಗೂ ಗೊತ್ತು ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ, ಎಷ್ಟೊಂದು ಬೆಳಕನ್ನು ಇದು ಉಟ್ಟರು ತೊಟ್ಟರು ತಿಂದರು ಕುಡಿದರು ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ. ಇನ್ನು ಮುಂದೆ ಪ್ರೊಫೆಸರ್ ಕೆಎಸ್ ನಿಸ್ಸಾರ್ ಅಹಮದ್ ಅವರು ತಮ್ಮ ಕವಿತೆಗಳನ್ನು ಓದುತ್ತಾರೆ. ರಾಮನ್ ಸತ್ತ ಸುದ್ದಿ. ಶ್ರೇಷ್ಠ ವ್ಯಕ್ತಿಯೊಬ್ಬರ ಸಾವು ಕವಿಯ ಮೇಲೆ ಉಂಟು ಮಾಡುವ ಗಾಢ ವಿಷಾದ ಉದ್ವಿಗ್ನತೆಗಳು,
ಕವಿ ಅದನ್ನು ಹಂತ ಹಂತವಾಗಿ ಜೀರ್ಣಿಸಿಕೊಂಡು ಪುನಃ ತನ್ನ ಸಹಜ ಸ್ವಾಸ್ಥ್ಯದ ನೆಲೆಗೆ ತಲುಪುವ ರೀತಿ ಇವುಗಳನ್ನು ಕವಿತೆ ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ. ರಾಮನ್ ಸತ್ತ ಸುದ್ದಿ ಓದಿದ ಬೆಳಿಗ್ಗೆ ಶಿವಮೊಗ್ಗೆಗೆ ದರಿದ್ರ ಥಂಡಿ, ಅಸ್ತಿತ್ವದ ಅಸ್ಪಷ್ಟ ಜಿಜ್ಞಾಸೆ, ಗುರುತಿಸಲಾಗದ ಕಸಿವಿಸಿ, ಮುಜಗರ ತಾಳದೆ ವಾಕಿಂಗ್ ಹೊರಟೆ. ಬೀದಿಗದೇ ಮಾಮೂಲು ಭಂಗಿ, ಯಾರೂ ದುಃಖಿಸುತ್ತಿಲ್ಲವೆನ್ನಿಸಿ ಅತೀವ ದುಃಖವಾಯಿತು. ಮೈಲಿಗೆ ಪರಿಚಿತ ಸಿಕ್ಕಿದ್ದು ನವುಲ ಗ್ರಾಮದ ಹನುಮ. ಯಾರದೋ ಗದ್ದೆಯಲ್ಲಿ ಗೇಯುವ, ಮೋಟು ಬೀಡಿಯ ಕಿವಿಗೆ ಸಿಕ್ಕಿಸಿಕೊಳ್ಳುವ, ತೊಡೆಯ ಪರಪರ ಕೆರೆದುಕೊಳ್ಳುವ, ಹಳ್ಳಿಯೇ ಹನುಮಿಸಿದಂತೆ ನನಗೆ ಭಾಸವಾಗುವ ವಿಚಿತ್ರ ಅಭ್ಯಾಸರೂಪಿತ ನಿರ್ದಿಷ್ಟ ಅಳತೆಯ ನಿರ್ವಿವಿಧ ಕೂಗಿಂದ ಹಕ್ಕಿಗಳ ಅಟ್ಟುತ್ತಿದ್ದ, ಪಾತಿ ಸರಿಗೊಳಿಸುತ್ತಿದ್ದ ಅಪ್ರಚಲಿತ ಹಳ್ಳಿ ಪದದ ಅಶಾಸ್ತ್ರೀಯ ಮಟ್ಟನ್ನು ಕುರುಕುತ್ತಿದ್ದ. ಕಂಡೊಡನೆ ಹ್ಯಾಂಗದಿರಿ ಅಂದ. ಈಚೀಚೆಗೆ ಅಪರೂಪವಲ್ಲ ಅಂದ. ಯಾಕೋ ಬಡವಾಗಿದ್ದೀರಿ ಅಂದ. ಮಳೆ ಬೇಕಾಗಿಲ್ಲ ಅಂದ. ಫಸಲನ್ನು ಅಂದಾಜಿಸಿದ. ನೆರೆಯವನೊಡನೆ ದಿನವಹಿ ಕಾದಾಟ ಸಾಕಾಗಿದೆ ಮಾರಾಯರೇ ಅಂದ. ಕೊರೆಯುತ್ತಲೇ ಇದ್ದ. ಹೂಂಗುಟ್ಟಿದೆ ಅವನ ಮಾತಿಗೆ ಮಂಜಿನೊಳಗಿನ ಸೂರ್ಯ ನನ್ನ ಪ್ರಜ್ಞೆ. ರಾಮನ್ ಸತ್ತರೋ ಹನುಮ ಅನ್ನಬೇಕು. ಆಗ ತಡೆದು ಸುಮ್ಮನಾದೆ. ರಾಮನ್ ಅರ್ಥೈಸಿಕೊಳ್ಳಬಹುದೇ ಇವನ ಅಶಿಕ್ಷಿತ ಅರಿವಿಗೆ? ಆ ಕಡೆ ರಾಮನ್, ಈ ಕಡೆ ಹನುಮ. ದಿನವಿಡೀ ಮೈಕೆಸರಿಸಿಕೊಂಡು ನನ್ನಂಥವ ನೆನೆಯಲು ನಿರಾಕರಿಸುವ ತಂಗಳುಂಡು. ರಾತ್ರಿ ಕಳ್ಳಭಟ್ಟಿಯ ಹೊಡೆದು ನಾಡಿದ್ದು ನಾಳೆಯ, ನಾಳೆ ಇವತ್ತಿನ, ಇಂದು ನೆನ್ನೆಯ ಪುನರಾವರ್ತನೆಯ ಏಕತಾನತೆಯಲ್ಲಿ ಲೋಕ ಮರೆಯುವ ಹನುಮನಿಗೆ ರಾಮನ್ ಹೋದರೆಷ್ಟೋ, ರಸೆಲ್ ಹೋದರೂ ಅಷ್ಟೆ. ಪತ್ರಿಕೆ ಓದುವುದಿಲ್ಲ, ನಾನು ಕವಿ ಎಂಬುದು ಗೊತ್ತಿಲ್ಲ. ಹೊಟ್ಟೆ ಬಟ್ಟೆಯ ಅಗತ್ಯ ಮೀರಿದ ನನ್ನ ಹಸಿವು ಅಸ್ವಸ್ಥತೆ ಅರಿತಿಲ್ಲ. ಲೋಕದ ಪ್ರತಿನಿತ್ಯದ ಆಗುಹೋಗುಗಳಿಗೆ ಪ್ರತಿಕ್ರಿಯಿಸುವ ಸೂಕ್ಷ್ಮತೆ ಕಂಡಿಲ್ಲ. ಅನೇಕ ಮಟ್ಟದಲ್ಲಿ ಬಾಳುವ ಪ್ರಶ್ನೆಯೇ ಉದ್ಭವಿಸಿಲ್ಲ, ಆದರೂ ತೃಪ್ತ. ಗದ್ದೆ, ಧಣಿ, ಹ್ಯಾಪಮಲೆಯ ಹೆಂಡಿರು, ಸಿಂಬಳ ಸುರುಕ ಮಕ್ಕಳು, ದೇವರ ಗ್ರಾಮ್ಯ ಕಲ್ಪನೆ, ಊರಿನ ಪುಢಾರಿ, ಇಷ್ಟೇ ಜಗತ್ತು, ಆದರೂ ತೃಪ್ತ. ನನ್ನಂತೆ ಕನ್ನಡ ಗಡಿ ನದಿ ಪದ್ಯ ಪ್ರತಿಷ್ಠೆ ಕಾಡುವುದಿಲ್ಲ. ಹೆಂಡತಿಗೆ ಚೋಲಿ, ಹಿರಿಮಗನ ಶಾಲೆ, ಬೆಲ್ಲದ ಕಾಫಿಯ ಹಾಲೇಶಿಯ ಸಾಲ, ಹೊತ್ತು ಹೊತ್ತಿಗೆ ರುಚಿಗೌಣ ಅರಸಿಕ ಕೂಳು, ಚಿಂತೆ ಇಲ್ಲವೆಂದಲ್ಲ, ಆದರೂ ತೃಪ್ತ. ಇದ ಮೆಚ್ಚಿ ಕರುಬಿ ಪೇಚಾಡಿ ನಡೆದಾಗ ದೂರದಿಂದ ಪ್ರಕೃತಿ ಅಗಾಧದಲ್ಲಿ ಹಿಮಾಚ್ಛಾದಿತ ಹನುಮ, ಅವನ ಕೂದಲೆಳೆಯ ಕೂಗು ಅರ್ಥ ತೋರದ ಚುಕ್ಕೆ. ಇಲ್ಲಿಂದ ನನಗೆ ವರ್ಗವಾಗುತ್ತೆ, ಒಂದು ದಿನ ಹನುಮ ಸಾಯುತ್ತಾನೆ ತಿಳಿಯುವುದಿಲ್ಲ. ಇಲ್ಲಿನ ಹಳಬ ಅಲ್ಲಿ ಹೊಸಬನಾಗುತ್ತೇನೆ, ಎಲ್ಲೋ ಹೇಗೋ ಸಾಯುತ್ತೇನೆ ತಿಳಿಯುವುದಿಲ್ಲ. ನನ್ನ ಹೆಸರು ಪದ್ಯ ತಳಮಳ ಬದುಕು ತಿಳಿಯುವುದಿಲ್ಲ. ಈ ಪರಿಚಿತ ಆಕಾಶ, ತೆಂಗಿನ ಮರ, ಕಾಲುವೆ, ಗುಡ್ಡ, ಗುಡಿಸಲು, ಇವು ಕೊಟ್ಟ ಧಾರಾಳ ಅರ್ಥವಂತಿಕೆ ಭಾವಸಂಚಾರ ತಿಳಿಯುವುದಿಲ್ಲ, ಸಾವು ತಿಳಿಯುವುದಿಲ್ಲ. ಕೊರಲು ಬಿಗಿದು ಒಬ್ಬಂಟಿ ನಿಧಾನ ನಡೆದಂತೆ ರಾಮನ್ ಸತ್ತ ತೀವ್ರತೆ ಕಳವಳ ತಣ್ಣಗಾಯಿತು. ನಿಸ್ಸಾರ್ ಅಹಮದ್ ಅವರ ಎರಡನೆಯ ಕವನ ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಅನ್ಯವಾದದ್ದರ ಜೊತೆಯಲ್ಲಿ ಬೆರೆತು ಅದರಲ್ಲಿ ತನ್ನನ್ನು ಕಳೆದುಕೊಳ್ಳದೆ ಸ್ವವಿಶಿಷ್ಟತೆಯನ್ನು ಕಾಪಾಡಿಕೊಳ್ಳಬೇಕೆಂಬ ದೃಢ ನಿಲುವು ಈ ಕವಿತೆಯಲ್ಲಿ ಕಂಡುಬರುತ್ತದೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ಈ ನೆಲದಲ್ಲೇ ಬೇರೊತ್ತಿದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಡಿತ ಕುಣಿತ ಕೂಟಗಳು ಕೆಣಕಿ ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನೇ ಪೋಷಿಸಿ ಸಾಕುತ್ತಾ ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ
ಚಕಾರವೆತ್ತದೆ. ನಿಮ್ಮೊಡನೆ ಕಾಫಿ ಹೀರಿ ಪೇಪರ್ ಓದಿ ಹರಟಿ ಬಾಳ ತಳ್ಳುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ನಿಮ್ಮ ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನೀಯತ್ತು ಹಕ್ಕು ಕೊನೆಗೆ ಸಾಚಾತನವನ್ನು ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನು ಹುಸಿನಗುತ್ತಾ ಎದುರಿಸುವುದಿದೆಯಲ್ಲ, ಅದು ಬಲು ಕಷ್ಟದ ಕೆಲಸ. ಈಗ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ತಮ್ಮ ಎರಡು ಕವನಗಳನ್ನು ಓದಲಿದ್ದಾರೆ. ಮೊದಲಿಗೆ ಸೀಮಂತಿನಿ ಎಂಬ ಕವಿತೆ. ತಾಯ್ತನದ ಅರಿವು ಹೆಣ್ಣಿನ ವ್ಯಕ್ತಿತ್ವದಲ್ಲಿ ತರುವ ಸೂಕ್ಷ್ಮ ಪರಿವರ್ತನೆಗಳನ್ನು, ಅದು ಗಳಿಸಿಕೊಳ್ಳುವ ಘನತೆ ಪಕ್ವತೆಗಳನ್ನು ಅತ್ಯಂತ ಆಪ್ತವಾದ ನೆಲೆಯಲ್ಲಿ ಗ್ರಹಿಸಿ ನಾಟಕೀಯವಾಗಿ ಹಿಡಿದಿರುವುದು ಈ ಕವನದ ವಿಶೇಷ. ಯಾರಿವಳು? ಇದ್ದಕ್ಕಿದ್ದಂತೆ ಪಕ್ಕದಲ್ಲೇ ಬದಲಾದವಳು. ಗಂಡನೆಂದವನನ್ನು ಕಂಡ ಕಂಡಂತೆಯೇ ಕಂದ ಎಂಬಂತೆ ಮಮತೆಯಲ್ಲಿ ಮಾತಾಡುವಳು. ಅಪ್ಪ ಬಂದವನನ್ನು ತಪ್ಪು ಮಾಡಿದ ಎಳೆಯನಂತೆ ತೊಡೆಯಲ್ಲಿ ಹಾಕಿ ಶಮಿಸಿದವಳು. ಗುಟುರು ಮದವನು ಮೆಟ್ಟಿ, ಎದ್ದ ಹೆಡೆಯನು ತಟ್ಟಿ, ಹೊಲೆಗಸದ ತೊಟ್ಟಿಯನ್ನು ಹೀಗೆ ತೊಳೆದವಳು ಯಾರಿವಳು? ಇವಳೇ ಬೆನ್ನ ಬಳಿ ಬಂದು ಕೊರಳಿಗೆ ತೂಗುತ್ತಿದ್ದವಳು. ಕೈಯ ಪುಸ್ತಕವನ್ನು ಕಿತ್ತು ಗೂಡೊಳಗೆಸೆದು ಸಾಕು ಬಿಡಿ ಸನ್ಯಾಸ ಎಂದು ತೋಳೆಳೆದವಳು. ಕೆನ್ನೆಯಲ್ಲಿ ಬೆರಳಿಟ್ಟು ಕೊರಳ ಸರ ತುಟಿಗಿಟ್ಟು ಏನೋ ಕಕಮಕ ಹಿಡಿಸಿ ಗೆದ್ದು ನಕ್ಕವಳು. ಈಗ ಬೇಸಿಗೆಯ ಉರಿಗಣ್ಣ ಬೆಳದಿಂಗಳಲ್ಲಿ ತೊಳೆದು ಗರ್ಭಗುಡಿ ಹಣತೆಯನ್ನು ಹಚ್ಚಿರುವಳು. ಮೊನ್ನೆ ಸೀಮಂತದಲ್ಲಿ ಹಸೆ ಏರಿದಾಗಿಂದ ಜಗದಂಬೆ ಭಾವಕ್ಕೆ ಸಂದಿರುವಳು. ಒಲೆ ಮೇಲೆ ಅನ್ನ ಸೀಯುತ್ತಲಿದೆ ಮೊನ್ನೆ, ಎದುರಿಗೆ ಕುಳಿತು ಹಾಲ ಪಾತ್ರೆಗೆ ಬಿದ್ದ ಇರುವೆಗಳ ಮೇಲೆತ್ತಿ ನೆಲಕ್ಕಿಳಿಸಿ ಹರಿಯಬಿಡುತ್ತಿದ್ದಾಳೆ ಒಂದೊಂದೆ. ಹೊರಕೆ ತುದಿಯಲ್ಲಿ ಹಿಂದೆ ಜಿರಳೆಗಳ ಬಡಿದವಳು ಇವಳೆ. ಪಾಪ ಎಂದರೆ ಆಹ ಶುದ್ಧ ಕನ್ನಡಿಗ ಎಂದು ರೇಗಿಸಿದವಳು. ಈಗ ಹೊರಳಿದೆ ಕರುಳು, ಮೊದಲ ಬಾರಿಗೆ ಬಸಿರ ಸವರಿದೆ ಯಶೋದೆಯ ಬೆಣ್ಣೆ ಬೆರಳು. ಎಲ್ಲಿ ತಲೆಮರೆಸಿಕೊಂಡುವೋ ಏನೋ ಈಗಿವಳ ಸಿನಿಮಾ ಹೋಟೆಲ್ಗಳಿಗೆ ಅಲೆವ ಚಪಲ. ಆಗೀಗ ನನ್ನನ್ನೂ ಜೊತೆಗೆಳೆದುಕೊಂಡು ದೇವಸ್ಥಾನ ಯಾತ್ರೆಯಷ್ಟೇ ಈಗ ಎಲ್ಲ. ಮುಡಿ ತುಂಬ, ಹಣೆ ತುಂಬ, ಕೈ ತುಂಬ, ತನ್ನೆಲ್ಲ ಮಾಂಗಲ್ಯ ಸೌಭಾಗ್ಯ ಮೆರೆಸಿ ಮುಡಿ ತುಂಬ, ಹಣೆ ತುಂಬ, ಕೈ ತುಂಬ, ತನ್ನೆಲ್ಲ ಮಾಂಗಲ್ಯ ಸೌಭಾಗ್ಯ ಮೆರೆಸಿ ಶಾಂತ ಮುಖದೊಳಗೊಂದು ಮರುಳು ನಗೆ ನಿಲ್ಲಿಸಿ ಇವಳೀಗ ಕಾರ್ತೀಕ ದಾಗಸದ ಹಾಡು, ಕಣ್ಣು ಹುಣ್ಣಿಮೆ ಇರುಳ ಕಡಲಬೀಡು. ಜೊತೆಗೆ ನಡೆವಾಗ ನನ್ನ ಹೆಜ್ಜೆಗೂ ಹೆಜ್ಜೆ ಮುಂದೆ ಇಟ್ಟು ಈಗ ಎಂದಂತೆ ಹುಬ್ಬೆತ್ತರಿಸಿ ನಕ್ಕು ನಲಿದವಳು ಹಿಂದೆ, ಈ ಎಲ್ಲ ಅಬ್ಬರ ಬಿಟ್ಟು ಕಾಲೆಳೆಯುವಳು ಏಕೋತೀರ. ಕನಸುಗಣ್ಣಿಗೆ ದಾರಿಯಲ್ಲೂ ಏನೋ ಧ್ಯಾನ, ಕನಸುಗಣ್ಣಿಗೆ ದಾರಿಯಲ್ಲೂ ಏನೋ ಧ್ಯಾನ. ಮೈ ಮಾತ್ರ ಇಲ್ಲಿ, ಮನಸ್ಸು ಎಲ್ಲೋ ಹೊರಟಿದೆಯಾನ? ಅಡಿಗಡಿಗೂ ಒಂದೊಂದು ಗುಡಿ ಕಟ್ಟಿ ಬಾಗಿಲಲ್ಲಿ ಹೊರಳಿ ಬೇಡಿದೆ ಮಗುವಿಗೆ ಅಭಯದಾನ. ಅಡಿಗಡಿಗೂ ಒಂದೊಂದು ಗುಡಿ ಕಟ್ಟಿ ಬಾಗಿಲಲ್ಲಿ ಹೊರಳಿ ಬೇಡಿದೆ ಮಗುವಿಗೆ ಅಭಯದಾನ. ಎಲ್ಲ ಬಾಳಲಿ ಎಂಬ ಭಾವ ಚೆಲ್ಲುತ್ತಿದೆ ಕಣ್ಣು, ಅಲುಗಿದೆ ಹೊಟ್ಟೆಯೊಳಗಿರುವ ಪುಟ್ಟ ಜೀವ. ಗಟ್ಟಿ ಸ್ವಾರ್ಥಕ್ಕೆ ಈಗ ಮಳೆ ಬಿದ್ದು ಮೈಯೊಡೆದು ಉಸಿರಾಡುತ್ತಿದೆ ಮಣ್ಣ ತೇವ. ಲಕ್ಷ್ಮೀನಾರಾಯಣ ಭಟ್ಟರು ಇನ್ನು ಮುಂದೆ ಓದುವ ಕವನದ ಶೀರ್ಷಿಕೆ ಶರೀಫಜ್ಜನಿಗೆ. ಲೌಕಿಕವಾದ ಮತ ಮಡಿ ಮೈಲಿಗೆಗಳನ್ನೆಲ್ಲ ಮೀರಿ ಅಲೌಕಿಕವಾದ ಧಾರ್ಮಿಕ ನೆಲೆಗೆ ಏರಿದ ಶಿಶುನಾಳ ಶರೀಫ್ ಸಾಹೇಬರನ್ನು ಕುರಿತ ಕವನ ಇದು. ಅರ್ಥ ಲಯಗಳ ಮಾಯಕತೆ ಇದರ ವೈಶಿಷ್ಟ್ಯ. ಒಂದು ಧರ್ಮಕ್ಕೆ ಮೊಳೆತು ಇನ್ನೊಂದರಲ್ಲಿ ಫಲಿತು ಸಾರ ಒಂದೇ ಎಂದು ಹಾಡಿದಾತ. ಹನಿ ಸೇರಿ ಹೊಳೆಯಾಗಿ, ಗುರಿ ಸೇರಿ ಕಡಲಾಗಿ,
ನಭವೇರಿ ಮುಗಿಲಾಗಿ ಆಡಿದಾತ. ಹತ್ತು ವನಗಳ ಸುತ್ತಿ ಹೂ ಹೂವನೂ ಮುತ್ತಿ ಒಂದೇ ಜೇನಿನ ಹುಟ್ಟು ಕಟ್ಟಿದಾತ. ಎಲ್ಲಿ ಹೇಳೋ ತಾತ, ಹಿಂದೆ ಯಾ ಅವಧೂತ ಸಾಧಿಸಿದ ನಿನ್ನಂತೆ ಧರ್ಮವನ್ನು, ಕಾವ್ಯದಲ್ಲಿ ಕಡೆದ ಆ ಮರ್ಮವನ್ನು? ಸೃಷ್ಟಿ ಮರೆಸಿಟ್ಟಿರುವ ಗುಟ್ಟುಗಳನ್ನು, ಸಪ್ತಸ್ವರ ಮೀರಿದ ಮೊಟ್ಟುಗಳನ್ನು ನಿನ್ನ ನುಡಿಯಲ್ಲಿಟ್ಟೆ, ಭಾಷೆಗೆ ಅರ್ಥವ ಕೊಟ್ಟೆ, ಹಾಡು ಮಾಡಿದೆ ನಿನ್ನ ವ್ಯಥೆಗಳನ್ನು. ಹೇಳು ಹೇಳು ಶರೀಫ, ಹೇಳೋ ಹೇಳು ಶರೀಫ, ಹಿಂದೆ ಯಾವ ಖಲೀಫ ಏರಿದ್ದ ಈ ಹೊನ್ನಿನಟ್ಟವನ್ನು, ಮಣಿಸಿದ್ದ ಮಾತುಗಳ ಬೆಟ್ಟವನ್ನು? ಏನು ಜೀವನ ಧರ್ಮ, ಏನು ಸೃಷ್ಟಿಯ ಮರ್ಮ, ಏನು ಎಲ್ಲಿ ಯಾಕೆ ತಾಕಿದವನು? ಬೆಟ್ಟ ಬೆಟ್ಟವ ಕುಲುಕಿ, ಸಪ್ತ ಸಾಗರ ಕಲಕಿ, ಸೃಷ್ಟಿ ಮೂಲವ ಹುಡುಕಿ ಜೀಕಿದವನು? ಹೇಳು ಹೇಳು ಶರೀಫ, ಹೇಳೋ ಹೇಳು ಶರೀಫ, ಬೇರೊಬ್ಬ ಯಾರವನು ನಿನ್ನಂತೆ ನಡೆನುಡಿಯ ಕಾಡಿದವನು, ತೀರದಾಚೆಯ ತಾರೆ ಕೂಡಿದವನು? ಅನ್ನ ನೆಲ ಮಾತು ಮತ ಎಲ್ಲ ಬೇರೆಯಾದರೂ ಪ್ರೀತಿಯಲ್ಲಿ ಅವನ್ನೆಲ್ಲ ಕಲಸಿಬಿಟ್ಟೆ. ಬಣ್ಣ ಏಳಾದರೂ ಒಂದೇ ಕಾಮನ ಬಿಲ್ಲು ಚಂದವಾದಂತೆ ನೀ ಬಾಳಿಬಿಟ್ಟೆ. ಗಡಿಮೀರಿ ಮಡಿಮೀರಿ ಬಾನಿನಲ್ಲಿ ಕುಡಿಯೂರಿ, ಗಡಿಮೀರಿ ಮಡಿಮೀರಿ ಬಾನಿನಲ್ಲಿ ಕುಡಿಯೂರಿ, ಗಾಳಿಯಲ್ಲಿ ಬಾಳಪಟ ತೆಲಿಬಿಟ್ಟೆ. ಹೇಳು ಹೇಳು ಶರೀಫ, ಹೇಳೋ ಹೇಳು ಶರೀಫ, ಯಾವ ಭಾವ ಕಲಾಪ ಇಂಥ ಬಿಡುಗಡೆ ಕೊಟ್ಟ ಸೂತ್ರವಾಯಿತು? ಹೇಗೆ ಬರಿ ನೀರು ಪರಿಶುದ್ಧ ತೀರ್ಥವಾಯಿತು? ಈಗ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಎರಡು ಕವನಗಳು. ಮೊದಲನೆಯದು ಕಾಡು ಕುದುರೆ. ಕಾಡು ಕುದುರೆಯ ಪ್ರತೀಕವನ್ನು ಬಳಸಿ ಜೀವಶಕ್ತಿಯ ವಿಜೃಂಭಣೆಯನ್ನು ಈ ಕವಿತೆಯಲ್ಲಿ ಅತ್ಯಂತ ಶಕ್ತಿಯುತವಾಗಿ ಹಿಡಿದಿಡಲಾಗಿದೆ. ಕಾಡ ಕುದುರೆ ಓಡಿ ಬಂದಿತ್ತ. ಊರಿನಾಚೆ ದೂರದಾರಿ ಶುರುವಾಗೋ ಜಾಗದಲ್ಲಿ ಮೂಡಬೆಟ್ಟ ಸೂರ್ಯ ಹುಟ್ಟಿ ಹಸಿರಿನ ಗುಟ್ಟ ಒಡೆವಲ್ಲಿ ಮುಗಿವೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಉಲ್ಕಿ ಹಾಂಗ ಕಾಡಿನಿಂದ ಚಂಗಡೆ ನಗದಿತ್ತ. ಕಾಡ ಕುದುರೆ ಓಡಿ ಬಂದಿತ್ತ. ಮೈಯ ಬೆಂಕಿ ಮಿರುಗತ್ತಿತ್ತ, ಬ್ಯಾಸಗಿ ಬಿಸಿಲ ಉಸಿರಾಡಿತ್ತ. ಹೊತ್ತಿ ಉರಿಯೋ ಕೇಶರಾಶಿ ಕತ್ತಿನಾಗ ಕುಣೀತಿತ್ತ. ಧೂಮಕೇತು ಹಿಂಬಾಳಿತ್ತ, ಹೌಹಾರಿತ್ತ, ಹರಿದಾಡಿತ್ತ. ಹೈ ಹೈ ಅಂತ ಹಾರಿ ಬಂದಿತ್ತ ಕಾಡ ಕುದುರೆ ಓಡಿ ಬಂದಿತ್ತ. ಕಣ್ಣಿನಾಗ ಸಣ್ಣ ಖಡ್ಗ ಆಸುಪಾಸು ಝಳಪಿಸಿತ್ತ. ಬೆನ್ನ ಹುರಿ ಬಿಗಿದಿತ್ತಣ್ಣ, ಸೊಂಟದ ಬುಗುರಿ ತಿರುಗುತ್ತಿತ್ತ. ಬಿಗಿದ ಕಾಡ ಬಿಲ್ಲಿನಿಂದ ಬಿಟ್ಟ ಬಾಣದ ಹಂಗ ಚಿಮ್ಮಿ ಹದ್ದು ಮೀರಿ ಹಾರಿ ಬಂದಿತ್ತ ಕಾಡ ಕುದುರೆ ಓಡಿ ಬಂದಿತ್ತ. ನೆಲ ಒದ್ದು ಗುದ್ದ ತೋಡಿ ಗುದ್ದಿನ ಬದ್ದಿ ಒದ್ದಿಯಾಗಿ ವರ್ತಿ ನೀರು ಭರ್ತಿಯಾಗಿ ಹರಿಯೋ ಹಂಗ ಹೆಜ್ಜೆ ಹಾಕಿ ಹತ್ತಿದವರ ಎತ್ತಿಕೊಂಡು ಏಳುಕೊಳ್ಳ ತಿಳಿ ಆಡಿ ಕಳ್ಳೆ ಮಳ್ಳೆ ಆಡಿಸಿ ಕೆಡವಿತ್ತ ಕಾಡ ಕುದುರೆ ಓಡಿ ಬಂದಿತ್ತ. ಕಂಬಾರರ ಮುಂದಿನ ಕವನ ಮರೆತೇನೆಂದರ ಮರೆಯಲಿ ಹೆಂಗ. ಒಂದು ಪ್ರಖರ ರಾಜಕೀಯ ವ್ಯಕ್ತಿತ್ವವನ್ನು ಅದರ ಸಾಧನೆ ಸೋಲುಗಳ ಸಹಿತ ಇಲ್ಲಿ ಕಂಡರಿಸಲಾಗಿದೆ. ಅದನ್ನು ಕಾಣುವ ನೋಟದಲ್ಲಿ ಮೆಚ್ಚುಗೆಯ ಜೊತೆ ವ್ಯಂಗ್ಯವೂ ಕಲೆತು ಚಿತ್ರಣ ಸಂಕೀರ್ಣವಾಗಿದೆ. ಮರೆತೇನಂದರ ಮರೆಯಲಿ ಹೆಂಗ, ಮಾವತ್ಸೆ ತುಂಗ. ಪಂಚಭೂತದಾಗ ವಂಚನೆ ಕಂಡಿ, ಕಣ್ಣಿನಂಚಿನಾಗ ಹೊಸ ಜಗ ಕಂಡಿ. ಸ್ವಣ್ಣಿಗೆ ಆಕಾರ ಬರದೇನಂದಿ, ಬಯಲಿಗೆ ಗೋಡೆ ಕಟ್ಟೇನಂದಿ. ಸಚರಾಚರಗಳ ರಚನೆ ಮಾಡುವುದಕ್ಕ ಬೇರೊಬ್ಬ ಸೂರ್ಯನ ತರ್ತೇನಂದಿ. ಮರೆತೇನಂದರ ಮರೆಯಲಿ ಹೆಂಗ, ಮಾವತ್ಸೆ ತುಂಗ. ಕಣ್ಣೀರಿನ ಹೊಳಿಗೆ ಅಡ್ಡ ಕಟ್ಟಿದಿ, ಹರಿವ ನೆತ್ತರಕ್ಕ ಒಡ್ಡ ಕಟ್ಟಿದಿ. ಮಡುವಿನ ನಡುವ ಕಾಲ ನೂರಿಕೊಂಡ ಬತ್ತಿಯಾಗಿ ತಲೆ ಹೊತ್ತಿಸಿಕೊಂಡಿ. ಮನುಷ್ಯರ ಮುರಿದಿ ತೇರ ಕಟ್ಟಿದಿ, ಹತ್ತವತಾರದ ಕುದುರೆಯ ಜೋಡಿ. ಹತ್ತ ಕುದುರೆಯ ಹಳದಿ ದೇವರೋ ಸ್ವಯಂ ಸೂರ್ಯ ನಾ ಬಂದೇನಂದಿ. ಮರೆತೇನಂದರ ಮರೆಯಲಿ ಹೆಂಗ, ಮಾವತ್ಸೆ ತುಂಗ. ಮರೆತೇನಂದರ ಮರೆಯಲಿ ಹೆಂಗ. ಬೆಂಕಿ ಹಚ್ಚಿದಿ ಬೇಲಿಯಾಗ ನಿಂತಿ, ಸಿದ್ಧ ಪ್ರಸಿದ್ಧರ ಗುದ್ದ ಹೊಗಿಸಿದಿ. ಹಂಗ ಬಿಟ್ಟ ಹಂಗಾಮದ ಬೆದಿಗೆ ಕೈಯ ಬೀಸಿ ಕೈಲಾಸವ ಕರೆದಿ. ಹಳದಿ ಬಿತ್ತಿದಿ ಹಳದಿಯ ಬೆಳದಿ, ಮುಳ್ಳಬೇಲಿಗೂ ಹೂವಿನ ಹಳದಿ. ಬಣ್ಣದ ಹೆಸರು ಬದಲ ಮಾಡಿದಿ, ಕಣ್ಣಿನ ಕಾಮಾಲೆ ತಿಳಿಯದೆ ಹೋದಿ. ಮರೆತೇನಂದರ ಮರೆಯಲಿ ಹೆಂಗ, ಮಾವತ್ಸೆ ತುಂಗ. ಮರೆತೇನಂದರ ಮರೆಯಲಿ ಹೆಂಗ.
ಅರಕ ಹುಬ್ಬಿನ ತಿರುಕರ ಅರಸ, ಡೊಳ್ಳ ಹೊಟ್ಟಿಯ ಹಸಿದವರ ಅರಸ, ದಿನ ಹುಟ್ಟಿದಿ ದಿನಕೊಮ್ಮೆ ಸತ್ತಿ ಸುದ್ದಿಯ ಕಣ್ಣ ವದ್ದಿ ಮಾಡಿದಿ, ಗ್ಲೋಬಿನ ಅರ್ಧಕ ಸಾಯೋದ ಕಲಿಸಿ ಸ್ವತಃ ಸಾಯಲಿಕ್ಕೆ ಬಾರದೆ ಹೋದಿ, ಕಟ್ಟಿದ ಗೋಡಿಗೆ ಕಳಸ ಏರಿತು, ಬದುಕಿದ ಜೀವ ಕಥೆಯಾಗಿತ್ತು, ಬಟಾ ಬಯಲಿನಾಗ ಮಠಾ ಮಾಯಾಗಿ ಬೆಂಕಿ ಹಾರಿ ಬರೀ ಬೆಳಕುಳದಿತ್ತು, ಮರತೇನಂದರ ಮರೆಯಲಿ ಹೆಂಗ ಮಾವತ್ ಸೇತುಂಗ, ಮರತೇನಂದರ ಮರೆಯಲಿ ಹೆಂಗ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ತಮ್ಮ ಕವನಗಳನ್ನು ಈಗ ಓದುತ್ತಾರೆ. ಕವನದ ಶೀರ್ಷಿಕೆ ಹಕ್ಕಿಯ ಗರಿ. ಈ ಕವನ ಹಕ್ಕಿಯ ಗರಿಯೊಂದರ ಸುತ್ತ ಬೆಳೆಯುತ್ತದೆ. ಲೋಕದ ದುಃಖವನ್ನು ಸಂತೈಸಲು ಕಾತರಿಸುವ ಸಹಾನುಭೂತಿಯ ಪ್ರತೀಕವಾಗಿ ಈ ಗರಿ ಕಾಣಿಸಿಕೊಳ್ಳುತ್ತದೆ. ಕವಿತೆಯ ಕೆಲಸ ಕೂಡ ಇಂಥದೇ ಎನ್ನುವುದು ಕವನದ ಭಾವ. ಬೆಟ್ಟದ ತುದಿಯಲ್ಲೊಬ್ಬನೇ ಕೂತು ಯೋಚಿಸುತ್ತಿರುವಂದು ಗಿರಿಗಿರಿ ತಿರುಗುತ್ತ ಹಾರುತ್ತ ಬಂತು ಹಕ್ಕಿಯ ಗರಿಯೊಂದು. ಬಾನೊಳಗೇನೋ ಬರೆಯುವ ಹಾಗೆ ಕಾಣದ ಕೈಯೊಂದು ತಿರುಗುವ ಗರಿ ಕೆಳಗಿಳಿಯಿತು ಈಗ ಹಾರಿ ಹಾರಿ ಬಂದು. ಎತ್ತಿಕೊಂಡೆ ಕಣ್ಮುಚ್ಚಿದೆ ಗರಿಯನು ಕೆನ್ನೆಗೆ ತಾಗಿಸಿದೆ. ರೇಷಿಮೆ ನುಣುಪಿನ ಆ ಗರಿ ಮೆಲ್ಲಗೆ ಏನೋ ಹೇಳುತ್ತಿದೆ. ವಂದನೆ ಗೆಳೆಯ, ವಂದನೆ ಗೆಳೆಯ, ಈ ಬಿಸಿ ಉಸಿರಿಗೆ ತೋರಿದ ಅಕ್ಕರೆಗೆ, ಹಕ್ಕಿಯಿಂದ ಬೇರ್ಪಟ್ಟ ಈ ಗರಿಗೆ ನೀಡಿದ ಆಸರೆಗೆ. ಯುಗವೇ ಕಳೆದವು, ಹಕ್ಕಿ ತೀರಿದರು ನಾನು ಹಾರುತ್ತಿರುವೆ. ಯುಗವೇ ಕಳೆದವು, ಹಕ್ಕಿ ತೀರಿದರು ನಾನು ಹಾರುತ್ತಿರುವೆ. ರಕ್ಕಸ ಕಡಿದನು ಹಕ್ಕಿಯ ರೆಕ್ಕೆಯ ರಾಮಾಯಣದೊಳಗೆ. ಹಕ್ಕಿ ಹೋದರೂ ಗರಿಗಳುಳಿದವು ಹೀಗೇ ಹಾರುತ್ತ. ಅಶೋಕವನದಲ್ಲಿ ಶೋಕಿಸುತ್ತಿರುವ ಸೀತೆಯ ನರಸುತ್ತ. ಎಚ್ಎಸ್ವಿ ಅವರ ಮುಂದಿನ ಕವನ ಯುಗಾದಿ ಮತ್ತು ಮಗು. ಎಳೆಯ ಮುಗ್ಧ ಜೀವವೊಂದು ಬೆಳೆದವರ ಮನಸ್ಸಿನ ಮಾಲಿನ್ಯವನ್ನು ಹೇಗೆ ಒಂದು ನಗುವಿನಿಂದ ನಿರ್ಮಲಗೊಳಿಸಬಲ್ಲುದು ಎನ್ನುವುದನ್ನು ಈ ಕವನದಲ್ಲಿ ಸೂಕ್ಷ್ಮವಾಗಿ ಧ್ವನಿಸಲಾಗಿದೆ. ಹೋದ ವರ್ಷ ಇದೇ ದಿನ ಸಂಜೆ ಸಮಯದಲ್ಲಿ ಒಬ್ಬನೇ ಅಳೆಯುತ್ತಿದ್ದೆ ಬನಶಂಕರಿಯಲ್ಲಿ. ಚಿಗುರು ತೂಗುತ್ತಿತ್ತು ಬದಿಯ ದಾರಿ ಗಿಡಗಳಲ್ಲಿ, ನಿನ್ನೆ ಬಿದ್ದ ನೀರ ಪಸೆ ಇತ್ತು ಬುಡಗಳಲ್ಲಿ. ಎಷ್ಟೋ ಜನ ಎದುರಾದರೂ ಹೊಸ ಬಟ್ಟೆಗಳಲ್ಲಿ, ಹಳೆಯದೂನು ಹೊಳೆಯುತ್ತಿತ್ತು ಸಂಜೆಯ ಬೆಳಕಲ್ಲಿ. ಬಂದಿತೆದುರಿಗಾಗ ಒಂದು ಜೋಡಿ ನಗು ನಗುತ್ತ ಇತ್ತು ಅವನ ಕೈ ಅವಳ ನಡುಗುವ ನಡುಸುತ್ತ. ಎಡಗೈಯಲ್ಲೆತ್ತಿದಾನೆ ಬೊಂಬೆಯಂಥ ಮಗುವ, ಅದೋ ಸುಮ್ಮನೆ ನಗುತ್ತಿದೆ ನೆಪವಿಲ್ಲದ ನಗುವ. ಹೆಣ್ಣು ತುಂಬ ಚೆಲುವೆ, ಹೆಣ್ಣು ತುಂಬ ಚೆಲುವೆ, ನೋಡುವಾಸೆ ಸಹಜ ತಾನೆ. ಮದುವೆಯಾದ ಹೆಣ್ಣು, ಜೊತೆಗೆ ಗಂಡನೂ ಇದ್ದಾನೆ. ಆಗ ಪುಟ್ಟ ಕಂದ ಎದುರು ಬಂದ ನನ್ನ ನೋಡಿ, ಮಾಮಾ ಮಾಮಾ ಎನ್ನುತ್ತಿದೆ ಕೈ ಮುಂದಕ್ಕೆ ಮಾಡಿ. ನನ್ನ ನೋಡಿ ನಕ್ಕಳವಳು, ನನ್ನ ನೋಡಿ ನಕ್ಕಳವಳು, ಜೊತೆಗೆ ಅವಳ ಗಂಡ. ತೆರೆ ಸರಿಸಿದ ಕಂದ ಥೇಟ್ ಯುಗಾದಿಯಂತೆ ಕಂಡ. ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಅವರು ತಮ್ಮ ಕವನಗಳನ್ನು ಓದುತ್ತಾರೆ. ಗೋಪಿ ಮತ್ತು ಗಾಂಡಲೀನ ಮೊದಲ ಕವನ. ಆಧುನಿಕ ಜೀವನದ ಸ್ವೈರ ಜಗತ್ತಿಗೆ ಮುಖಾಮುಖಿಯಾದ ಮುಗ್ಧ ವ್ಯಕ್ತಿತ್ವವೊಂದು ತೋರುವ ಭಯಮಿಶ್ರಿತವಾದ ಬೆರಗು ಈ ಕವಿತೆಯಲ್ಲಿ ನಾಟಕೀಯವಾಗಿ ಚಿತ್ರಿತವಾಗಿದೆ. ರಿಪೋಲಿಯ ನಿಶೆಯಲ್ಲಿ ಕೂತು ಪೋಲಿ ಗೆಳೆಯರೆಲ್ಲ ಗೋಪಿನ ಗೇಲಿ ಮಾಡ್ತಾರೆ. ಪಾಪ ಬೆರರ್, ಗೋಪಿಗೆ ಕುರಿಕಾಲಿನ ಸೂಪು, ಕೋಳಿ ಬಿರಿಯಾನಿ ಅಂದರೆ ನಕ್ಕೋಜಿ ನಂಗೊಂದು ಲೋಟ ಥಂಡಾ ಪಾನಿ ಅಂತಾನೆ. ಗುಂಡು ಹಾಕೋ ಗೋಪಿ ಅಂದರೆ ನಂಗೆ ಸಾಕಪ್ಪ ಕಾಫಿ ಅಂತಾನೆ. ಗುಂಡಾಮೃತ ಬಂದು ಕೂಡಲೇ ಹಿಂದಾ ನೋಡದೆ ಓಡುತ್ತಾನೆ ಒಂದಾ ಮಾಡಲೆಂದು ಬಾತ್ರೂಮಿಗೆ, ಜನಿವಾರದ ಲೋಲಾಕು ಧರಿಸಿ. ಹೀಗಿರುವಲ್ಲಿ
ಜಾಜ್ ಗಾನದ ತೊರೆಯ ಮೇಲೆ, ಬಾಂಗೋತಾನದ ತೆರೆಯ ಮೇಲೆ ತೇಲಿ ಬಂದಳು ಗಾಂಡಲಿನ ಮಧು ಬಾಂಡದ ಹಾಗೆ, ನೋಡಿದ ಗೋಪಿ ಅಲ್ಲಾಡದ ಹಾಗೆ. ಗುಂಡು ಗುಂಡು ಗಾಂಡಲಿನ ಕ್ಯಾಬರಿಸುತ್ತ, ತನ್ನ ಅಂಗೋಪಾಂಗಗಳನ್ನು ತಾನೇ ನೇವರಿಸುತ್ತ, ನಿಧ ನಿಧಾನವಾಗಿ ವಿಧ ವಿಧಾನವಾಗಿ ಲಯಬದ್ಧವಾಗಿ ಬತ್ತಲಾಗುತ್ತಿದ್ದ ಹಾಗೆ, ಕಕ್ಕಾವಿಕ್ಕಿ ಹಕ್ಕಿಯಂತೆ ಚಡಪಡಿಸಿದ ಗೋಪಿ ನಿಷ್ಪಾಪಿ. ಗಾಂಡಲಿನಳ ಬಾಂಡಲಿ ಕಣ್ಣುಗಳಲ್ಲಿ, ಹಳ್ಳ ದಿಣ್ಣೆಗಳಲ್ಲಿ, ಕೊತ ಕೊತ ಕುದಿಯುವ ಕಾಮದ ಎಣ್ಣೆ ಬೆಣ್ಣೆಗಳಲ್ಲಿ ಬುರಬುರ ಊದಿ ಗಿರಗಿರ ತಿರುಗುವ ಬೋಂಡವಾದ ಗೋಪಿ. ಅವಳ ಮಾದಕ ನಗೆಯ ಮಿಠಾಯಿ ಅವನ ಹೊಟ್ಟೆ ಕಡಾಯಿಯ ಹಸಿವನ್ನೆಲ್ಲ ಉಡಾಯಿಸಿತು. ಆ ಕ್ಯಾಬರಿ ಅರೆ ದಿಗಂಬರಿ ಅವನ ಬಳಿಗೆ ಸರಿದು ಅವನ ಹಂಡೆ ಹೊಟ್ಟೆಯ ಸುತ್ತುವರಿದು ಅವನ ಚೊಂಬು ಕೆನ್ನೆಯ ಮೇಲೆ ತನ್ನ ತೊಂಡೆ ತುಟಿಗಳನ್ನು ಬಿಂಬಿಸಿದಾಗ ಜುಮ್ಮೆನಿಸಿ ಗೋಪಿ ಅವಳು ಜಗಿದು ಹೀರುತ್ತಿದ್ದ ಚೂಯಿಂಗ್ ಗಮ್ಮದ ಕಟ್ಟ ಕಡೆಯ ತುಟ್ಟ ತುದಿಯ ಸ್ತಬ್ಧ ಶಿಖರ ನೋಟದಲ್ಲಿ ಅವಳ ಮಾನ ನಡುವಿನ ಗಡಿಯನ್ನು ಮೀರಿ ಜಾರಿದಂತಾದಾಗ ಗೋಪಿ ಕಿಠಾರನೆ ಚೀರಿ ಹಾ ವೆಂಕಟಲಕ್ಷ್ಮೀ ಎಂದು ಧರ್ಮಪತ್ನಿಯ ನೆನೆದು ನೊಂದು ನೆಂದು ಪರನಾರಿ ಸಹೋದರ ಗಾಂಡಲಿನಳ ಪಾದ ಪದ್ಮಂಗಳಿಗೆ ಧಡಾರನೆ ಅಡ್ಡಬಿದ್ದನೋ ಅಥವಾ ಜಾರಿಬಿದ್ದನೋ. ಲಕ್ಷ್ಮಣ್ ರಾವ್ ಅವರ ಎರಡನೆಯ ಕವನ ವಿಷಾದ. ಸಮಕಾಲೀನ ಸಮಾಜದ ವೈಪರೀತ್ಯಗಳನ್ನು ಮಾರ್ಮಿಕವಾಗಿ ವಿಡಂಬಿಸುವ ಕವಿತೆ ಇದು. ದೇವರೇ, ಅಗಾಧ ನಿನ್ನ ಕರುಣೆಯ ಕಡಲು, ನನಗೆ ಸಾಧ್ಯವೇ ಅದರ ಆಳವಳೆಯಲು? ತೋಳಕ್ಕೊಂದು ಕುರಿಯ ಕೊಟ್ಟೆ, ಸಿಂಹಕ್ಕೆಂದು ಜಿಂಕೆಯಿಟ್ಟೆ, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ತುಳಿತಕ್ಕೆ ನೀ ತಿಮಿರು ಕೊಟ್ಟೆ, ದುಡಿತಕ್ಕೆ ಬರೀ ಬೆಮರು ಕೊಟ್ಟೆ, ಕವಿಗೆ ನುಡಿಯ ಡಮರು ಕೊಟ್ಟೆ ಬಡಿದು ದಣಿಯಲು. ದೇವರೇ, ಅಗಾಧ ನಿನ್ನ ಕರುಣೆಯ ಕಡಲು. ನರನಿಗೆಂದೇ ನಗೆಯ ಕೊಟ್ಟೆ, ನಗೆಯೊಳು ಹಲ ಬಗೆಯ ನಿಟ್ಟೆ, ನೂರು ನೋವು ಬಿಟ್ಟೆ ಒಂದು ನಗೆಯ ಕಾಡಲು. ಏರಲೊಂದು ಏಣಿಕೊಟ್ಟೆ, ಕಚ್ಚಲೆಂದು ಹಾವನಿಟ್ಟೆ, ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು. ದೇವರೇ, ಅಗಾಧ ನಿನ್ನ ಕರುಣೆಯ ಕಡಲು. ತಾಮಸಕ್ಕೆ ಬಲವ ಕೊಟ್ಟೆ, ರಾಜಸಕ್ಕೆ ಫಲವ ಕೊಟ್ಟೆ, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವ ಗುಣಗಳು. ಕೈಯ ಕೊಟ್ಟೆ ಕೆಡವಲೆಂದು, ಕಾಲು ಕೊಟ್ಟೆ ಎಡವಲೆಂದು, ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು. ದೇವರೇ, ಅಗಾಧ ನಿನ್ನ ಕರುಣೆಯ ಕಡಲು. ಡಾಕ್ಟರ್ ಸಿದ್ದಲಿಂಗಯ್ಯನವರು ಈಗ ತಮ್ಮ ಕವನಗಳನ್ನು ವಾಚಿಸುತ್ತಾರೆ. ಅವರು ಮೊದಲು ಓದುವ ಕವನ ನನ್ನ ಜನಗಳು. ಆತ್ಮನಿಷ್ಠವಾಗಿದ್ದ ಕಾವ್ಯವನ್ನು ಸಮಾಜ ನಿಷ್ಠಗೊಳಿಸಿದ್ದು ಮತ್ತು ಒಂದು ಸಮಾಜದ ನೋವನ್ನು ತೀವ್ರವಾಗಿ ಪಡಿಮೂಡಿಸಿದ್ದು ಈ ಕವಿತೆಯ ಸಾಧನೆ. ಹಸುವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ಒದಸಿಕೊಂಡು ಒರಗಿದೋರು ನನ್ನ ಜನಗಳು. ಕಾಲು ಕೈಯ ಹಿಡಿಯೋರು, ಕೈ ಮಡಗಿಸಿಕೊಳ್ಳೋರು, ಭಕ್ತರಪ್ಪ ಭಕ್ತರೋ ನನ್ನ ಜನಗಳು. ಹೊಲವನುತ್ತು ಬಿತ್ತೋರು, ಬೆಳೆಯ ಕುಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು. ಬರಿಗೈಲೆ ಬಂದೋರು, ಉಸ್ಸೆಂದು ಕೂತೋರು, ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು. ಮಾಳಿಗೆಗಳ ಎತ್ತಿದೋರು, ಬಂಗಲೆಗಳ ಕಟ್ಟಿದೋರು, ತಳಾದಿಗೆ ಸಿಕ್ಕಿದೋರು ನನ್ನ ಜನಗಳು. ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದ ಇದ್ದೋರು, ಒಳಗೊಳಗೆ ಅತ್ತೋರು ನನ್ನ ಜನಗಳು. ಬಡ್ಡಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದೋರು ನನ್ನ ಜನಗಳು. ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲೆದೋರು ನನ್ನ ಜನಗಳು. ಚಿನ್ನವನ್ನು ತೆಗೆಯೋರು, ಅನ್ನವನ್ನು ಕಾಣದೋರು, ಬಟ್ಟೆಯನ್ನು ನೇಯೋರು, ಬರಿಮೈಲೆ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು. ಸಿದ್ದಲಿಂಗಯ್ಯನವರು ಓದುವ ಮುಂದಿನ ಕವನ ಸಾವಿರಾರು ನದಿಗಳು. ಶೋಷಿತರ ಸಂಘಟನೆ ಮತ್ತು ಪ್ರಗತಿಪರ ಚಲನೆಯನ್ನು ಪ್ರತಿಮಾತ್ಮಕವಾಗಿ ವರ್ಣಿಸುವ ಕವನ ಇದು. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು. ಕಪ್ಪು ಮುಖ, ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ,
ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು, ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ. ಲಕ್ಷಾಂತರ ನಾಗರುಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು. ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ, ಯಜಮಾನರ ಹಟ್ಟಿಯಲ್ಲಿ ಧಣಿ ಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ ಚಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು. ಪೊಲೀಸರ ದೊಣ್ಣೆಗಳು, ಏಜೆಂಟರ ಕತ್ತಿಗಳು, ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ತರಗೆಲಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಈವರೆಗೆ ನೀವು ಕೇಳಿದ ವಿಶಿಷ್ಟ ಧ್ವನಿ ಸುರುಳಿಯ ಯೋಜಕರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು. ನೆರವು ನೀಡಿದವರು ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ. ನಿರೂಪಕರು ಶ್ರೀಮತಿ ಮಾಲತಿ ಶರ್ಮಾ. ಧ್ವನಿ ಮುದ್ರಕರು ಶ್ರೀ ಅರವಿಂದ್ ಕಿಗ್ಗಾಲ್. ನಿರ್ಮಾಣ ಎಂಪೈರ್ ರೆಕಾರ್ಡಿಂಗ್ ಕಂಪನಿ.